ಏನು ಎಲ್ಲ ಹೊರಟೆ ಹಡ್ಕೊಂಡ್ ಕೂತಿದ್ರ? ಮನೆಗ್ ಬಂದಿರೋ ಅತಿಥಿ ಹತ್ರ ಮಾತಾಡ್ತಾ ಇದೀವಿ, ನೀನು ಬಾ ಕೂತ್ಕೋ. ನಾನು ಕೂತ್ಕೊಳ್ಳೋದಕ್ ಬಂದಿಲ್ಲ, ನಿಮ್ಗೆಲ್ಲ ಮುಖ್ಯವಾದ ವಿಚಾರ ಹೇಳ್ಬೇಕು. ಈ ಮನೆ ಘನತೆ ಗೌರವಕ್ಕೆ ಧಕ್ಕೆ ತರುವಂತ ವಿಷಯ. ಅಂತದೇನಾಯ್ತು ಹಳಿಮಯ್ಯ, ಯಾರಾದ್ರೂ ಮನೆ ಮರ್ಯಾದೆ ಹಾಳು ಮಾಡೋ ಕೆಲಸ ಮಾಡಿದಾರ? ಅಲ್ವೋ, ಕೆಲ ತಲಾಂತರದಿಂದ ನಮ್ಮ ಮನೆತನಕ್ಕೆ ಒಳ್ಳೆ ಹೆಸರಿದೆ, ಆ ಹೆಸರಿಗೆ ಮಸಿ ಬಳಿಯೋ ಕೆಲಸ ಯಾರು ಮಾಡಿದ್ರು? ಮಾತಾಡೋ, ಹೇಳೋ. ಹೇಳ್ತೀನಿ ಮಾವ, ನೀವ್ ಇದನ್ ಕೇಳಿದ್ರೆ ಖಂಡಿತವಾಗ್ಲೂ ಕ್ಷಮಿಸೋದಿಲ್ಲ. ವಿಷಯ ಕೇಳಿದ್ಮೇಲೆ ನಿಮ್ಮಿಂದ ಸಹಿಸ್ಕೊಳಕ್ ಆಗುತ್ತೆ ಅನ್ನೋದೇ ನನಗ್ ಡೌಟ್. ಬ್ರೋ, ಏನಾಗಿದೆ ಹೇಳು. ಅದ್ ನನ್ ಬಾಯಿಂದ ಹೇಳಕ್ ಕಷ್ಟ ಆಗ್ತದೆ. ಅದು ಬಾವಾಜಿ ಎಲ್ಲಿ ಅಂತ, ಬಾವಾಜಿನೂ ಬರ್ಲಿ, ಅವ್ರಿದ್ರೇ ಒಳ್ಳೇದು. ಬೇಡ ಮಾವ, ಅವ್ರಿದ್ರೆ ತುಂಬಾ ಕಷ್ಟ. ಹೇಳಿಮಯ್ಯ, ಅಲ್ಲ ಕಣ, ಅಂತದ್ ಏನೋ ವಿಷಯ ಬೇಗ ಹೇಳೋ ನಮ್ಗೆ. ಹೇಳ ಹೇಳ ಬಿಡ್ಲ. ಇನ್ನೇನ್ ಮತ್ತೆ, ಮನೆ ಗೆಸ್ಟ್ ಕರೆಸಿ ಊಟ ಉಪಚಾರ ಏನು ಮಾಡದೆ ಬರೀ ಮಾತಾಡಿಸ್ತಾ ಕೂತಿದ್ದೀರ? ಅವ್ರ ಈ ಮನೆ ಘನತೆ ಗೌರವದ ಬಗ್ಗೆ ಏನ್ ಅನ್ಕೊಳಲ್ಲ? ಏನು ಏನ್ ಮಾತಾಡ್ತಾ ಇದೀಯ ನೀನು? ನೀನ್ ಹೇಳಕ್ ಬಂದಿದ್ ಇದೇನಾ? ಹೋ, ಇದನ್ನೆ. ಯಾಕೆ ಎಲ್ಲ ಶಾಕ್ ಆದ್ರ? ಬಗ್ಗೆ ತಿಳ್ಕೊಂಡು ನನ್ನೇ ಆಟಾಡಿಸ್ತಾ ಇದ್ದೇನೆ. ನಿಮ್ದು ಯಾಕೋ ಅತಿ ಆಯ್ತು. ಆಯ್ತಾಯ್ತಾಯ್ತು, ಇನ್ಮೇಲೆ ಯಾರಿಗೂ ಶಾಕ್ ಕೊಡಲ್ಲ, ಬನ್ನಿ ಊಟ ಮಾಡೋಣ. ಸ್ವೀಟ್ಸ್ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲ್ವಾ ಶಿವ? ಅಜಿತ್, ನೀನೇನು ಸಂಕೋಚ ಪಡ್ಬೇಡ, ಇದು ನಿನ್ ಮನೆ ಅಂತಾನೆ ಅಂದ್ಕೋ. ನೀವೆಲ್ಲ ಇಷ್ಟು ಪ್ರೀತಿ ತೋರಿಸ್ಬೇಕಾದ್ರೆ ಸಂಕೋಚದ ಜಾಗ ಎಲ್ಲಿದೆ ಅಮ್ಮ? ಶಿವಾನಿ ಅವ್ರೆ, ಬಡ್ಸಿ. ಅವನಿಗೆ ಮಾತ್ರ ಬಡ್ಸಿರ ಸಾಕ, ನನಗ್ ಬಡ್ಸಲ್ವಾ? ಅವರೇ ಸಾಕು. ಶಿವಾನಿ ಅವರ ಚಪಾತಿ. ರೀನಾ, ಚಪಾತಿ ಬೇಕಂತೆ ಹಾಕು. ತ್ರಿಶೂಲ್, ಯಾಕೆ ಎದ್ದು ಹೋಗ್ತಾ ಇದ್ಯಾ? ನಂದು ಊಟ ಆಯ್ತಮ್ಮ, ನನ್ಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಏನಾಯ್ತು, ಯಾಕೆ ಹಿಂಗ್ ಬಂದಿದ್ದೀಗ? ಏನಿಲ್ಲ, ಸುಮ್ನೆ. ನೀ ನಾರ್ಮಲ್ ಆಗಿಲ್ಲ ಶಿವಾನಿ, ನನಗ್ ಗೊತ್ತು. ಮೊನ್ನೆ ಹಬ್ಬದ ಬಗ್ಗೆ ಮಾತಾಡ್ತಾ ಇರ್ಬೇಕಾರೆ ಇದ್ದಕ್ಕಿದ್ದಾಗೆ ಎದ್ ಬಂದ್ಬಿಟ್ಟೆ, ಬೆಳಿಗ್ಗೆ ಕಾಫಿ ಚೆಲ್ದೆ, ಇವಾಗ ಊಟನು ಮಾಡ್ದೆ, ಹೇಳ್ದೆ ಕೇಳ್ದೆ ಬಂದು ನಿಂತಿದ್ಯಾ? ಯಾಕೆ, ಏನಾಯ್ತು? ಅಂತದ್ ಏನಿಲ್ಲ, ಇದ್ರೆ ನಾನ್ ನಿನ್ ಕೇಳುದಿಲ್ವಾ? ನೀ ಏನು ಹೇಳ್ತಾ ಇಲ್ಲ ಅಂತಾನೆ ನಾನ್ ಕೇಳ್ತಾ ಇರೋದು. ಅಲ್ಲ ಶಿವಾನಿ, ಏನೇ ಇದು ನನ್ನ ಹತ್ರ ಶೇರ್ ಮಾಡ್ಕೋಬಹುದಲ್ವಾ? ತ್ರಿವಿಕ್ರಮ್ ಕಾಟ ಕೊಡ್ತಿದ್ದಾನೆ ಅಂತ ಹೇಳಕ್ ಸುಲಭ, ಆದ್ರೆ ಆಮೇಲೆ ಏನಾಗುತ್ತೋ ಅನ್ನೋ ಭಯ ಆಗ್ತಾ ಇಡೀ ಮನೆ ನೆಮ್ಮದಿನೇ ಹಾಳಾಗೋಗುತ್ತೆ. 23 ವರ್ಷಗಳ ಹಿಂದೆ ನಾಗಬನದಲ್ಲಿ ನಡೆದ ಘಟನೆನ ನೀವು ಮರ್ತು ಹೋಗಿದ್ದೀರಾ? ಅದ
ಯಾವ ನಾಗಬನ ಏನ್ ಹೇಳ್ತಾ ಇದ್ದೀಯ ನೀನು? ನಾಗಲೋಕದ ಯುವರಾಜ ಯುವರಾಣಿ ಇಲ್ದೆ ಇರೋ ಸಮಯ ನೋಡ್ಕೊಂಡು ನಾಗಬನದಲ್ಲಿ ನೀವು ಮಾಡಿರೋ ದುಷ್ಕೃತ್ಯ ಮರ್ತ ಹೋಯ್ತಾ? ಏನ್ ಹೇಳ್ತಾ ಇದ್ದೀಯ ನೀನು? ಯಾವ ನಾಗಬನ ನನ್ಗೇನು ಗೊತ್ತಿಲ್ಲ. ಅಷ್ಟು ಸುಲಭವಾಗಿ ನನ್ನಿಂದ ತಪ್ಪಿಸ್ಕೊಳಕಾಗಲ್ಲ ದಿಗ್ವಿಜಯ. ನಾಗಲೋಕದ ಯುವರಾಜನ ಕೊಂದು ನಾಗಮಣಿನ ಅಪಹರಿಸಿದ್ದು ನೀನೆ. ಏನ್ ಹೇಳ್ತಾ ಇದೀಯ? ನಾನು ನಾಗಲೋಕದ ಮಹಾರಾಜನ ಕೊಂದ? ಏನೇನೋ ಮಾತಾಡ್ಬೇಡ. ನಾನು ಹೇಳ್ತಿರೋದೆಲ್ಲ ಸತ್ಯ. ಆದಿಶೇಷನ ಕೊಂದ ಕೊಲೆಗಾರ ನೀನೆ. ನಾಗಮಣಿನ ಅಪಹರಿಸಿದ ತಂಡದ ನಾಯಕ ನೀನೆ. ಶಿವಾನಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಏನ್ ಗೊತ್ತಿದೆ ನಿನಗೆ? ಇನ್ನೊಬ್ಬರ ಮೇಲೆ ಆರೋಪ ಮಾಡಬೇಕಾದ್ರೆ ಸಾಕ್ಷಿ ಪುರಾವೆಗಳು ಇರಬೇಕು. ಯಾರೋ ಹೇಳಿದ್ದನ್ನ ಕೇಳ್ಕೊಂಡು ನನ್ನೇ ಅಪರಾಧಿ ಅಂತ ಇದೀಯ? ಯಾರೋ ಹೇಳಿದ್ದನ್ನ ಕೇಳ್ಕೊಂಡು ಹೇಳ್ತಿಲ್ಲ, ಗೊತ್ತಿರೋದನ್ನ ಹೇಳ್ತಾ ಇದ್ದೀನಿ. ಏನ್ ಗೊತ್ತಿದೆ ನಿನಗೆ ಇದೆಲ್ಲ? ಗೊತ್ತಿರೋದಕ್ಕೆ ನೀನೇನ್ ಕಾಲಜ್ಞಾನಿನ ದೇವ್ರ? ಕಾಲಜ್ಞಾನಿನೂ ಅಲ್ಲ, ದೇವ್ರು ಅಲ್ಲ. ಯಾರನ್ನ ಕೊಂದು ನೋಗ ಮಾಡಿ ಅಪಹರಿಸಿದ್ರು? ನಾಗಲೋಕದ ಯುವರಾಣಿ ಇಚ್ಛಾಧಾರಿ ನಾಗಿಣಿ. ಹಾಯ್ ಅಣ್ಣ. ಹಾಯ್. ಹಾಯ್. ಏನು ಏನು ಇಷ್ಟು ಖುಷಿಯಾಗಿ ನಡ್ಕೊಂಡ್ ಬರ್ತಾ ಇದೀಯಾ? ಏನ್ ಸಮಾಚಾರ? ಹಾಗೇನಿಲ್ವಲ್ಲ. ಹಾಗೇನಿಲ್ವಲ್ಲ ಅಂತ ಹೇಳೋದ್ರಲ್ಲೇ ಇಷ್ಟು ಖುಷಿ ಸಂಭ್ರಮ ಮುಖದಲ್ಲಿ ನೋಡು, ಇಷ್ಟು ಕಳೆ ಇದೆ. ಹೇಳು ಹೇಳು, ಪರವಾಗಿಲ್ಲ. ಹೇಗಿದ್ದಾನೆ? ಎಲ್ಲಿಗೆ ಬಂತು ನಿನ್ ಫ್ರೆಂಡ್ದು? ಏನು? ಅದೇ ಮಾ, ನಿಮ್ಮಿಬ್ರದು ಫ್ರೆಂಡ್ಶಿಪ್ ಅಂದ್ರೆ ಇವಾಗ ಫ್ರೆಂಡ್ಶಿಪ್, ಆಮೇಲೆ ನಿಮ್ಮಿಬ್ರದು ಅಣ್ಣ ನಿನ್ನ ರೇಖಸಕ್ಕೆ ನಾನು ಒಬ್ಳೆನ ಸಿಗೋದು. ಹೋಗೋ ಬಾಯ್. ನೀನು ನಿಂತ್ಕೋ. ನೀನ ಇಚ್ಛಾದಾರಿ ನಗಿಣಿ ನೀನ? ಹೌದು, ನಾಗಲೋಕದ ಸೇಡನ್ನು ಹೊತ್ತು ಭೂಮಿ ಬಂದಿರೋ ಇಚ್ಛಾಧಾರಿ ನಾಗಿಣಿ ನಾನೇ. 23 ವರ್ಷಗಳಿಂದ ನಿಮ್ಮನ್ನ ಬಿಟ್ಟು ಬಿಡದೆ ಕಾಡ್ತಿರೋ ಸರ್ಪ ನಾನೇ. ಶಿವಾನಿ? ಬರೀ ಶಿವಾನಿ ಅಲ್ಲ, ನಾಗಲೋಕದ ಯುವರಾಣಿ. ನೀನ್ ಯಾಕೆ ಬಂದಿದ್ಯಾ ಇಲ್ಲಿಗೆ? ನಿನ್ನ ಮೇಲೆ ಸೇರ್ತಿಸ್ಕೊಳ್ಳೋದಕ್ಕೆ. ನಾಗಲೋಕದಿಂದ ಕದ್ಕೊಂಡು ಹೋಗಿರೋ ನಾಗಮಣಿನ ವಾಪಸ್ ಪಡೆಯೋದಕ್ಕೆ. ಮತ್ತೆ ನೀನ್ ಫಾರಿನ್ ಇಂದ ಬಂದೆ, ನಿನ್ ಫ್ಯಾಮಿಲಿ ಫಾರಿನ್ ಅಲ್ಲಿ ಇದೆ ಅಂತ ಹೇಳಿದ್ದು ಅದೆಲ್ಲ ಸುಳ್ಳು. ನನ್ನ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದು ನನಗೆ ಹತ್ರ ಆಗ್ಬೇಕು ಅಂತನಾ? ಹೌದು, ನಿಮ್ಗಳ ಜೊತೆ ಬಂದ ಬೆಳೆಸಿ ನಿಮ್ಗೆ ಹತ್ರ ಆಗೋದಕ್ಕೆ ನನಗೆ ಸಿಕ್ಕ ದಾರಿ ಅದು. ಮತ್ತೆ ತ್ರಿವಿಕ್ರಮ್ನ ಪ್ರೀತಿಸಿದ್ದು, ತ್ರಿಶೂಲ್ನ ಮದುವೆ ಆಗಿದ್ದು ಎಲ್ಲ ನಾಟಕನ. ನಮ್ಗಳ ಜೊತೆನೆ ಇದ್ದು ನಮ್ಗಳ ಕಣ್ಣು ಮಣ್ಣೆರ್ಚಿ ನಮಗೆ ಮೋಸ ಮಾಡ್ತಿದ್ಯಾ? ನಾನು ಮೋಸ ಮಾಡೋದಕ್ಕೆ ನಿಮ್ಗಳ ಜೊತೆ ಇರ್ಲಿಲ್ಲ. ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಪಡ್ಕೊಳ್ಳೋದಕ್ಕೆ ನಿಮ್ಮ ಜೊತೆ ನಾಟಕ ಮಾಡಿದೆ. ನಾಗಮಣಿನ ಕದ್ದಿರೋ ನಿಮ್ಮನ್ನ ಹುಡ್ಕೋದಕ್ಕೆ ನನಗೆ ಮನುಷ್ಯರ ಸಹವಾಸ ಬೇಕಿತ್ತು, ಅದಕ್ಕೆ ನಿಮ್ಮನೆ ಸೇರಿದೆ, ನಿಮ್ ಜೊತೆ ಸಂಬಂಧ ಬೆಳೆಸಿದೆ. ನೀನ್ ಇಂಥೋಳು ಅಂತ ಗೊತ್ತಾಗಿಲ್ಲ. ನೀನು ನಾಗಿಣಿ ಅಂತ ಮೊದ್ಲೇ ಗೊತ್ತಿದ್ರೆ ಯಾವತ್ತೋ ಸಾಯಿಸ್ತಾ ಇದ್ದೆ. ನಿನ್ನ ಹೋರಾಟ ಜೀವ ರಕ್ಷಣೆಗೆ, ನನ್ನ ಹೋರಾಟ ನನ್ನವನ ಜೀವ ತೆಗೆದ ಸೇಡಿಗೆ. ಒಂದು ದಿನ ಒಂದು ಕ್ಷಣ ನನ್ನ ಆದಿಶೇಷನ ಬಿಟ್ಟಿರ್ತಾ ಇರ್ಲಿಲ್ಲ ನಾನು. ಅಂತ ಗಾಢವಾದ ಪ್ರೀತಿ ನಮ್ದು, ಅಂತ ಪ್ರೀತಿನ ನೀವು ದೂರ ಮಾಡ್ಬಿಟ್ರಿ. ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ದುರಾಸೆಗೆ ನನ್ನ ಆದಿಶೇಷನ ಕೊಂದ್ಬಿಟ್ರಿ ನೀವು. ನಿಮ್ಮನ್ನ ನನ್ ಯಾವತ್ತೂ ಕ್ಷಮಿಸೋದಿಲ್ಲ. ನನಗೂ ನನ್ ಮೇಲೆ ಅನುಮಾನ ಬರ್ತಿದ್ಯಾ? ನಾನೇ ನಿಜವಾದ ಶಿವಾನಿನೋ ಅಲ್ವೋ ಅಂತ ನನ್ನ ಹಾಗೆ ನೋಡ್ತಾ ಇದ್ದೀರಾ? ಹಾಗೇನು ಇಲ್ಲ. ನನಗಂತೂ ತುಂಬಾ ಭಯ ಆಗ್ತದೆ ಅಂಕಲ್.
ಅವಳು ಯಾರು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಮನೇಲಿ ಇನ್ಯಾರು ಅವಳನ್ನ ನೋಡಿ ನಾನು ಅಂತ ತಪ್ಪು ತಿಳ್ಕೊಳ್ಳೋದ್ರ ಒಳಗಡೆ ಯಾರು ಅಂತ ನಾನು ತಿಳ್ಕೋಬೇಕು. ಅಂಕಲ್ ಅಂಕಲ್, ನಿಮ್ಗೆ ಬಾಬಾ ಪರಿಚಯ ಇದಾರಲ್ವಾ, ನನ್ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀರಾ? ಅದೆಲ್ಲ ಏನು ಬೇಡ, ಅದೆಲ್ಲ ಸರಿ ಹೋಗುತ್ತೆ ಬಿಡು. ಎಷ್ಟು ದಿನ ಅಂತ ಸುಮ್ಮನೆ ಇರೋದು ಅಂಕಲ್? ಇನ್ನೇನು ಅನಾಹುತ ಆಗೋದ್ರ ಒಳಗಡೆ ಇದನ್ನ ಪರಿಹಾರ ಮಾಡ್ಕೋಬೇಕು. ದಯವಿಟ್ಟು ನನಗೆ ಸಹಾಯ ಮಾಡಿ ಅಂಕಲ್. ಸರಿ, ನಾನು ಬಾಬಾ ಹತ್ರ ಹೋದಾಗ ಕೇಳ್ತೀನಿ. ಅವಳು ಇಂದ್ರದಲ್ಲೇ ಕಾಣಿಸ್ಕೊಂಡಿದ್ದಾಳೆ ಅಂದ್ರೆ ನೀನು ಹುಷಾರಾಗಿರೋದು ಒಳ್ಳೇದು. ಒಂದ್ ಕೆಲಸ ಮಾಡು, ನೀನೊಂದು ಎರಡು ಮೂರು ದಿನ ಮನೆ ಆಚೆನೆ ಹೋಗ್ಬೇಡ. ಸರಿ ಅಂಕಲ್, ಎಲ್ಲಿಗೂ ಹೋಗಲ್ಲ. ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಆರಾಮಾಗಿ ಹೋಗಿ ರೆಸ್ಟ್ ಮಾಡು. ಯಾವ್ದು ಸುಳ್ಳು, ಯಾವ್ದು ಸತ್ಯ, ಯಾರು ನಿಜವಾದವರು, ಯಾರು ಡೂಪ್ಲಿಕೇಟ್ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ನಿಗೂಢವಾಗಿ ಮೊದಲು ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಿ. ಶಿವಾನಿ, ಇವಳೇನಿಲ್ಲ, ಎಸ್ಟೇಟ್ ಕಡೆ ಹೋಗಿ ಬರ್ತಾಳ, ವಿಚಾರಿಸೋಣ. ಶಿವಾನಿ, 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 ಇದನ್ನಿದು ನಾನು ಕೂಗಿದ್ರು ಕೇಳಿಸ್ದಿರೋ ತರ ಹೋಗ್ತಾಳಲ್ಲ. ಶಿವಾನಿ, ಶಿವಾನಿ, ನಿಂತ್ಕೋ ಶಿವಾನಿ. ಇದೇನಿದು ಕರೆದ್ರು ಕೇಳಿಸ್ದಿರೋ ತರ ಹೋಗ್ತಾಳೆ. 100% ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಥೂ, ಕೋಪ ಬರೋಂತ ಕೆಲಸ ನಾನು ಏನು ಮಾಡಿಲ್ವಲ್ಲ, ಯಾಕೆ ಹಿಂಗ್ ಹೋಗ್ತಾಳೆ ಇವಳು? ಶಿವಾನಿ, ಶಿವಾನಿ, ಹಲೋ ಹಲೋ, ವಾಟ್ ಇಸ್ ದಿಸ್? ನೋಡಿದ್ರು ನೋಡದೇ ಇರೋ ತರ, ಕೇಳಿಸಿದ್ರು ಕೇಳಿಸದೇ ಇರೋ ತರ ಸುಮ್ನೆ ಹೋಗ್ತಾ ಇದೆಯಲ್ಲ, ಯಾಕೆ ನನ್ನ ಮೇಲೆ ಏನಾದ್ರು ಕೋಪನಾ? ಇಲ್ಲ. ಮತ್ತೇನಾಗಿದೆ, ಒಬ್ಳೆ ಹೋಗ್ತಾ ಇದೆಯಾ? ನನಗ್ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ನನ್ನ ಮೇಲೆ ಏನಾದ್ರು ಕೋಪ ಇತ್ತು ಅಂತಂದ್ರೆ ಅದ್ ಏನಾಯ್ತು ಅಂತ ಡೈರೆಕ್ಟ್ ಹೇಳ್ಬೇಕು ತಾನೆ, ಅವಾಗಲೇ ನನ್ಗೆ ಗೊತ್ತಾಗದಲ್ವಾ? ಸುಮ್ ಸುಮ್ನೆ ನನ್ ಮೇಲೆ ಮುನಿಸ್ಕೊಂಡಿರ್ತಾರ ಮುನ್ಸ್ವಾಮಿಗಳ ತರ ಆದ್ರೆ ಹೆಂಗೆ? ನಿನ್ ಜೊತೆ ಮಾತಾಡ್ಕೊಂಡು ನಿಂತ್ಕೊಳ್ಳೋಷ್ಟು ಸಮಯ ನನಗಿಲ್ಲ, ಆಮೇಲೆ ಸಿಗ್ತೀನಿ. ಶಿವಾನಿ, ನಿಂತ್ಕೋ ಶಿವಾನಿ, ಶಿವಾನಿ ನಿಂಗೆ ಹೇಳ್ತಾರೆ ನಿಂತ್ಕೋ. ಶಿವಾನಿ, 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 ಹಾವಾ ನನ್ನ ಬದುಕಕ್ಕೆ ಬರ್ತೀರಾ? ವಿಲ್ ಯು ಮ್ಯಾರಿ ಮೀ ಶಿವಾನಿ ಅವರೇ? ನೀನ್ ನನ್ನನ್ನ ಗಂಡ ಅಂತ ಒಪ್ಕೊಳ್ದೇ ಇರ್ಬೇಕು, ಆದ್ರೆ ನಾನು ನಿನ್ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದೀನಿ. ಯಾವತ್ತಿದ್ರು ನೀನು ನನ್ನ ಹೆಂಡತಿ. ಈ ಪ್ರಪಂಚದಲ್ಲಿ ನಿಜವಾದ ಪ್ರೀತಿ ಅನ್ನೋದೇ ಇದ್ರೆ ಅದು ನನ್ನ ನಿನ್ನ ಪ್ರೀತಿ. ನನ್ನ ಹೆಸರು ನನ್ನ ಹೆಸರು ಪಕ್ಕ ಇಡ್ತೀನಿ, ಆ ಹೆಸರಿಗೆ ಉಸಿರಾಗಿರ್ತೀಯ. ನನ್ನ ಪ್ರೀತಿಸಿದ್ದು ಆ ಇಚ್ಛಾಧಾರಿ ನಾಗಿಣಿ. ಓಹ್, ನನ್ನ ಬಲವಂತವಾಗಿ ಮದುವೆ ಆಗಿದ್ದು ಆ ಹಾವನ. ಓ ದೇವ್ರೆ, ಇಷ್ಟು ದಿನ ನಾನು ಆ ಹಾವಿನ ಜೊತೆ ಸಂಸಾರ ಮಾಡ್ತಾ ಇದ್ನ. ನಮ್ಮ ಮನೆ ಸುತ್ತ ಓಡಾಡ್ತಾ ಇದ್ದ ಹಾವು ಇವಳೇ, ನಮ್ಮ ಮನೆಯವ್ರಿಗೆಲ್ಲ ಕಾಟ ಕೊಡ್ತಾ ಇದ್ದಿದ್ದು ಇವಳೇ, ಇಚ್ಛಾಧಾರಿ ನಾಗಿಣಿ ಶಿವಾನಿ. ಮೋಸ, ಮೋಸ, ಮೋಸ ಮಾಡ್ಬಿಟ್ಲು ಶಿವಾನಿ ನನಗೆ. ಇವಳನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ಇವಾಗ್ಲೇ ಇವಾಗ್ಲೇ ಮನೆಗೆ ಹೋಗಿ ಎಲ್ರಿಗೂ ಇವಳ ಬಗ್ಗೆ ಹೇಳ್ತೀನಿ. ಹಲೋ, ಹೇ, ಒಂದ್ಸಲ ಫೋನ್ ಕಟ್ ಮಾಡಿದ್ರೆ ಬಿಜಿ ಇದೀನಿ ಅಂತ ಅರ್ಥ. ಪದೇ ಪದೇ ಫೋನ್ ಮಾಡ್ತಾ ಇದೀಯ, ಅರ್ಥ ಆಗಲ್ವಾ?
ಹೇಳಿದ ಮಾತಿಗೆ ನಿಂತ್ಕೊಂಡಿದ್ರೆ ನಾನೇ ಪದೇ ಪದೇ ಫೋನ್ ಮಾಡ್ತಾ ಇದ್ದೆ. ಏನ್ ಮಾತು? ಕೋಟಿ ಕತೆ ಮರ್ತೋಯ್ತಾ ಸರ್? ಏಯ್, ನನಗೆ ಇರೋ ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ, ನೀನ್ ಬೇರೆ ಕಾಟ ಕೊಡ್ತಾ ಇದೀಯ. ವಿಷಯ ಕೇಳಿದ್ರೆ ನೀನು ಶಾಕ್ ಆಗ್ತೀಯ. ಏನಂತದ್ ವಿಷಯ? ನಾಗಿಣಿ ನಮ್ ಸುತ್ತಾನೆ ಓಡಾಡ್ತಾ ಇದ್ದಾನೆ, ನಮ್ ಬಗ್ಗೆ ಎಲ್ಲ ಗೊತ್ತಾಗಿದೆ ಅವಳಿಗೆ. ಏನು? ನಾಗಿಣಿ ನಮ್ ಸುತ್ತಾನೆ ಸುತ್ತಾಡ್ತಾ ಇದ್ದಾಳ? ಯಾಕೋ ನಗ್ತಾ ಇದೀಯಾ ಮತ್ತೆ? ಇಂತ ಕಾಮಿಡಿಗಳನ್ನ ಮಾಡ್ತಾ ಇದ್ರೆ ಅದನ್ನ ನಂಬಿಕೊಂಡು ನಾವು ಮನ್ಲಿ ಕೂರಕ್ಕಾಗತ್ತಾ? ನಾನು ಹೇಳ್ತಾ ಇರೋದು ಸತ್ಯ, ಅವಳು ಬೇರೆ ಯಾರು ಅಲ್ಲ, ನನ್ ಸೊಸೆ. ಸ್ಟಾಪ್ ಇಟ್ ದಿಗ್ವಿಜಯ್. ಹೇಳಿದ ಕತೆನ ಎಷ್ಟು ಸಲ ಅಂತ ಹೇಳ್ತೀಯ? ಲಾಸ್ಟ್ ಟೈಮ್ ಕೂಡ ಹೀಗೆ ಆಗಿತ್ತಲ್ವಾ? ಅವಳು ಆವತ್ತೇನು ಸಿಚುವೇಶನ್ ಬೇರೆ ಇತ್ತು, ಇವತ್ತು ತುಂಬಾ ಕ್ರಿಟಿಕಲ್ ಆಗಿದೆ. ಸಾಕು ಬಿಡೋ, ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ. ಅವತ್ತು ಹೀಗೆ ಹೇಳಿ ನಮ್ಮನ್ನೆಲ್ಲ ಕಾಡೆಲ್ಲ ಹಲಿಯೋಗ್ ಮಾಡಿ. ಇವತ್ತು ಸೇಮ್ ಪ್ಲಾನ್, ಒಟ್ಟಿನಲ್ಲಿ ನೀನು ನಮ್ಮಿಂದ ತಪ್ಪಿಸ್ಕೋಬೇಕು, ಅಷ್ಟೇ ನಿನ್ ಪ್ಲಾನು. ಅದಕ್ಕೆ ಈ ನಾಗಿಣಿ ಕತೆ ಹೇಳಿ ನಮ್ಮನ್ನೆಲ್ಲ ಎದುರಿಸ್ತಾ ಇದೀಯಾ? ಲೇ, ಅರ್ಥ ಮಾಡ್ಕೊಳ್ಳೋ, ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಅದೇನೇ ಆಗಿರ್ಲಿ, ನಾನ್ ಹೇಳಿ ಟೈಮ್ ಮುಗಿದೋಯ್ತು. ಇದ್ರ ಪರಿಣಾಮನ ಅನುಭವಿಸೋದಕ್ಕೆ ನೀನು ತಯಾರಾಗು. ಆಯ್ತು, ನೋಡೇ ಬಿಡ್ತೀನಿ. ದಿಗ್ವಿಜಯ್, ನಿನ್ನ ಪಾಲಿನ ನರಕದ ಕ್ಷಣಗಳು ಈಗ ಶುರುವಾಯ್ತು. ಇವಳು ಶಿವಾನಿ ಅಲ್ಲ, ಇವಳು ನಾಗಲೋಕದವಳು, ಇವಳು ನಿಜ ರೂಪ ಇದಲ್ಲ, ಇವಳು ಹಾವು. ಈ ತರ ಹತ್ತು ಸಿಂಪತಿ ಗಿಟ್ಟಿಸ್ಕೊಳಕ್ ನೋಡ್ಬೇಡ. ಇವತ್ತು ನೀನ್ ಯಾವ್ದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನನ್ನ ರೂಪ ಪಡ್ಕೊಂಡು ಮನೆಯವ್ರಿಗೆಲ್ಲ ನನ್ನ ಮೇಲೆ ಅನುಮಾನ ಬರೋ ಹಾಗೆ ಮಾಡ್ತಿದ್ದಾಳೆ. ನನ್ನ ನಾಗಿಣಿನೇ ಇರ್ಬೋದು, ಆದ್ರೆ ನನ್ನ ಆದಿಶೇಷ ನನ್ನ ಬಗ್ಗೆ ಹಾಗೆಲ್ಲ. ನಾನು ಹಾಗೆಲ್ಲ ಮಾಡಬಾರ್ದಾಗಿತ್ತು, ಆಗಲೇ ಕೋಪದಲ್ಲಿದ್ದೆ. ನಿನಗೆ ಏನೇನೋ ಮಾತಾಡ್ಬಿಟ್ಟೆ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಇನ್ನೂ ಅಳ್ತಾ ಇದೀಯ? ಸಾರಿ ಕೇಳಿದ್ನಲ್ಲ. ದೇಹಕ್ಕಾಗಿರೋ ಗಾಯನ ಸಹಿಸ್ಕೊಂಡು ಸುಮ್ಮನೆ ಆಗ್ಬೋದು, ಮನ್ಸದಾಗಿರೋ ಗಾಯನ ಸುಲಭವಾಗಿ ಮರೆಯೋದಕ್ಕಾಗಲ್ಲ. ತ್ರಿಶು, ನೀವು ಅನ್ನೋ ಎರಡ್ ಪದದ ಅಕ್ಷರನ ಕ್ಷಮೆ ಅನ್ನೋ ಎರಡ್ ಪದದ ಅಕ್ಷರದಿಂದ ಅಳಿಸ್ಬೋದು ಅನ್ಕೊಂಡ್ರೆ ಅದು ಸುಳ್ಳು. ಕ್ಷಮೆ ಯಾವತ್ತಿದ್ರು ಮೇಲಿನ ಗಾಯಕ್ಕೆ ಹಚ್ಚೋ ಮುಲಾಮ್ ಅಂತಾರ ಅಷ್ಟ, ಒಳಗಿನ ಗಾಯ ಹಸಿಯಾಗಿ ಹಾಗೆ. ನಾನು ಮಾಡಿ ತಪ್ಪು ಅಂತ ಹೇಳ್ತಾ ಇದೀನಲ್ಲ, ನನ್ ಮೇಲೆ ನಂಬಿಕೆ ಅನ್ನೋದೇ ಇರ್ಲಿಲ್ಲ ಅಲ್ವಾ ನಿಮ್ಗೆ? ಅಲ್ಲ ಶಿವಾನಿ, ಇದು ನಂಬಿಕೆ ಪ್ರಶ್ನೆ ಅಲ್ಲ. ಯಾರೋ ಬಂದು ನೀನ್ ನಾಗಿಣಿ ಅಂತ ಏನಾದ್ರೂ ನನಗೆ ಹೇಳಿದ್ರೆ ನನ್ ನಂಬ್ತಾ ಇರ್ಲಿಲ್ಲ. ಆದ್ರೆ ನಾನೇ ನನ್ ಕಣ್ಣಾರೆ ನೀನ್ ಹಾವಾಗ ಬದಲಾಗೋದನ್ನ ನೋಡಿದ್ನಲ್ಲ. ನೀನೆ ಅಂದ್ರೆ ನೀನಲ್ಲ, ನಿನ್ ತರ ಇರೋ ನೀನೇ ಹೇಳು. ನೀನ್ ನನ್ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಾ ಇದ್ದೆ? ಅಲ್ಲ, ನಾನು ಬಿದ್ದಿಕೆದಾಗ ಬಂದು ಹಾವಾಗಿ ಬದ್ಲಾಗ್ಬಿಟ್ಟಿದ್ರೆ ನೀನ್ ನೋಡ್ಕೊಂಡು ಸುಮ್ನೆ ಇರ್ತಾ ಇದ್ಯಾ? ನಾನೇನ್ ಮಾಡಿದೆ, ನೀನು ಅದೇ ತರ ಮಾಡ್ತಾ ಇದೆ ತಾನೆ? ನಾವಿಬ್ರು ಸರ್ಪಾನೇ, ನನ್ನ ದುರದೃಷ್ಟ ಅಷ್ಟ. ನಿನ್ಗೆ ಹಿಂಗೆ ಸತ್ಯ ಗೊತ್ತಾಗ್ತಿಲ್ಲ ಅಷ್ಟೆ. ಎಲ್ರ ಮುಂದೆ ನಿನ್ನ ಕ್ಷಮೆ ಕೇಳದಲ್ಲ ಶಿವಾನಿ, ಮತ್ತೆ ಕೇಳ್ಬೇಕಾ? ಪ್ಲೀಸ್ ಅಳದ ನಿಲ್ಸು.
ನಾನು ಯಾವತ್ತೂ ಯಾರಿಗೂ ಕಣ್ಣೀರು ಹಾಕ್ಸೋದಕ್ಕೆ ಇಷ್ಟಪಡೋದಿಲ್ಲ ಶಿವಾನಿ. ನನ್ನಿಂದ ಯಾರಿಗೂ ನೋವಾಗಬಾರ್ದು ಅಂತ ಬದುಕೋ ನಾನು. ಮತ್ತೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ, ಸಾರಿ, ನನ್ನ ಕ್ಷಮಿಸು. ನನ್ನ ಮನೆಯಿಂದ ಆಚೆ ಹೋಗ್ತಾ ಇದ್ರೆ ಅವ್ಳು ಯಾರು ಅಂತ ನಾನು ಹೇಗೆ ತಿಳ್ಕೊಳ್ಳೋದು? ಆ ವಿಷಯ ನನಗೆ ಬಿಡು, ನಾನೆಲ್ಲ ನೋಡ್ಕೋತೀನಿ. ಇಲ್ಲ ಅಂಕಲ್, ಅವಳು ನನಗಿಷ್ಟು ತೊಂದರೆ ಕೊಡ್ತಾ ಇದ್ದಾಳೆ ಅಂದ್ರೆ ಯಾರು, ಅವಳ ಉದ್ದೇಶ ಏನು ಅಂತ ನಾನು ತಿಳ್ಕೊಳ್ಳೇಬೇಕಲ್ವಾ? ಒಂದ್ ನಿಮಿಷ ನಾನು ಮಾತು ಕೇಳ ಅಂಕಲ್. ವಿಷಯದಲ್ಲಿ ನನಗೆ ಬಲವಂತ ಮಾಡಬೇಡಿ. ನನ್ನ ಹೆಸರಿಗೆ ಅಂಟಿರೋ ಕಳಂಕನ ನಾನೇ ಕಳ್ಕೋಬೇಕು. ಅವಳು ಯಾರು ಅಂತ ನಾನು ತಿಳ್ಕೊಂಡೇ ತಿಳ್ಕೋತೀನಿ. ಹೊರಗಡೆ ಹೋಗೋ ಸಂದರ್ಭ ಬಂದ್ರೆ ನಾನು ಹೋಗೇ ಹೋಗ್ತೀನಿ. ಶಿವಾನಿ, ಶಿವಾನಿ, ನಾನು ನಿನ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವೇನ? ನನ್ನಿಂದ ಒಂದು ಬಿಡಿಗಾಸು ಸಿಕ್ಕಲ್ಲ ನಿನ್ಗೆ. ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗು. ಕೂಲ್ ದಿಗ್ವಿಜಯ್, ಕೂಲ್. ಸುಮ್ನೆ ಕೂಗಾಡಿ ಬಿಪಿನ ರೈಸ್ ಮಾಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೇಡ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮನೆಯಲ್ಲಿರೋ ಒಬ್ಬ ಸದಸ್ಯ ಕಮ್ಮಿ ಆಗ್ಬಿಡ್ತಾನೆ. ಫ್ರೆಂಡ್ ಆಗಿ ಆಡೋ ಮಾತೇನೋ ಇದು. ಯಾವ ಫ್ರೆಂಡ್? ಅದೆಲ್ಲ ಮುಗ್ದೋಯ್ತು. ನಿನಗ್ ಕೊಟ್ಟಿದ್ ಗಡುವು ಮುಗ್ದೋಗಿದೆ. ಅದರ ಪರಿಣಾಮನ ಎದುರಿಸೋ ಸಮಯ ಕೂಡ ಬಂದಿದೆ ನಿನ್ಗೀಗ. ಏನೋ ಮಾತಾಡ್ತಾ ಇದೀಯಾ? ನಿನ್ನ ಖುಷಿಗೆ ಕಲ್ಲಾಕೋ ಕೆಲಸ ಮಾಡಿದೀನಿ. ಅಂದ್ರೆ ನಿನ್ನ ಫ್ಯಾಮಿಲಿನಲ್ಲಿ ನಿನಗೆ ತುಂಬಾ ಇಷ್ಟ ಆದವರೊಬ್ರನ್ನ ಕಮ್ಮಿ ಮಾಡಿದೀನಿ. ಅಂದ್ರೆ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿಸಿದೀನಿ. ನೀನಾಗ ಏನ್ ಮಾಡ್ದೆ ನೀನು? ಏಯ್, ಏನು ಮಾಡಿಲ್ಲ, ಜಸ್ಟ್ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿ. ಇನ್ನೂ ನಿನಗೆ ದುಡ್ಡನ್ನ ಅರೇಂಜ್ ಮಾಡೋದು ಕಷ್ಟ ಆಗುತ್ತೆ ಅಂತಂದ್ರೆ ಮುಂದೆ ಏನಾಗಬಹುದು ಅಂತ ನೀನೇ ಯೋಚನೆ ಮಾಡು. ನನ್ನ ಮೇಲೆ ನಿನಗೆ ದ್ವೇಷ ಇದ್ರೆ ನೇರವಾಗಿ ಬಂದು ಹೋರಾಡು. ಅದು ಬಿಟ್ಟು ನನ್ನ ಮಗಳಿಗೆ ತೊಂದರೆ ಕೊಡಬೇಡ. ನನಗೆ ನೀತಿ ಪಾಠ ಮಾಡೋದನ್ನ ಬಿಟ್ಟು ನಾನು ಕೇಳ್ದಷ್ಟು ದುಡ್ಡನ್ನ ಅರೇಂಜ್ ಮಾಡೋದು. ನೀನು ತಡ ಮಾಡಿದಷ್ಟು ನಿನ್ನ ಮಗಳ ಪ್ರಾಣಕ್ಕೆ ಅಪಾಯ ಕಟ್ಟಿಟ್ಟ ಬುದ್ಧಿ. ಚೆನ್ನಾಗಿ ಯೋಚನೆ ಮಾಡು ದಿಗ್ವಿಜಯ್, ಚೆನ್ನಾಗಿ ಯೋಚನೆ ಮಾಡು. ರೀನಾ, ಫೋನ್ ಮಾಡ್ತೀನಿ. ಇವಳು ಹೇಗೆ ಅವನ ಕೈಗೆ ಸಿಕ್ಕಿದ್ಲು? ಏನೋ ಗಾಡ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದ ಸಸಿ, ವಿಚಿತ್ರ ಹೊರಗೆ ಸಹಿಸಾಕೋದ ಓಲ್ಲ. ಏನಂತ ಇವ್ರಿಗೆ ಚೆನ್ನಾಗಿ ಗೊತ್ತಿಲ್ಲ. ರೀನಾನ ಕಾಪಾಡೋದಕ್ಕೆ ನನ್ನ ಚಿಕ್ಕ ಶಕ್ತಿಗಳು ಸಾಕು. ಮೊದಲಿಗೆ ನಾನೀಗ ರೀನಾನ್ ಜೊತೆ ಆಗ್ಬೇಕು. ರೀನಾ, ಶಿವಾನಿ, ಇವ್ರಿಗೆ ಯಾಕೆ ಹೊಡೆದ್ರಿ? ನಿಮ್ಗೆ ಏನಾಗಿದೆ ಇವತ್ತು? ಇವ್ರು ನನ್ನ ಫ್ರೆಂಡ್ ಅತ್ಗೆ. ಅತ್ಗೆ ಯಾಕತ್ಗೆ?
ಏನಾಯ್ತು ಅತ್ತಿಗೆ? ನೀವು ನಮ್ಮ ಅತ್ತಿಗೆನೇ ಅಲ್ವಾ? ಅಜಿತ್, ಅಜಿತ್ ಎದೇಳು, ಅಜಿತ್ 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 ಎದೇಳು, ಅಜಿತ್ ಅತ್ತಿಗೆ ಬಿಡಿ, ಅತ್ತಿಗೆ ನನ್ನ ಅತ್ತಿಗೆ ಬಿಡಿ, ಅಜಿತ್ ಅಜಿತ್ ಎದೇಳು, ಅತ್ತಿಗೆ ಅತ್ತಿಗೆ ಅಜಿತ್ ಅತ್ತಿಗೆ.